ಈಗಲೇ ಅರ್ಥ ಆಗ್ತಾ ಇದೆ ನನ್ನ ಫ್ಯೂಚರ್ ಹೇಗಿರುತ್ತೆ ಅಂತ ಸರಿ ನಿನಗೆ ಬ್ರದರ್ಸ್ ಸಿಸ್ಟರ್ಸ್ ಐ ಮೀನ್ ಒಡಹುಡದವರು ಯಾರು ಇಲ್ಲ ನಾನು ಒಬ್ಳೆ ಓ ನಂತರ ಸಿಂಗಲ್ ಅಂದ್ರೆ ಮನೆಯಲ್ಲಿ ನೀನು ನಿಮ್ಮಪ್ಪ ನಿಮ್ಮಮ್ಮ ಮೂರು ಜನ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಬಿಡು ಆದ್ರೆ ನಮ್ಮ ಜೊತೆ 20 ಜನ ಇದ್ದಾರೆ 20 ಜನನ ನಮ್ದು ಜಾಯಿಂಟ್ ಫ್ಯಾಮಿಲಿ ಕ್ರೇಶ್ ರೈಲ್ವೆ ಸ್ಟೇಷನ್ ಓನು ಇವ್ರು ನಮ್ಮ ತಂದೆ ಸತ್ಯಪ್ರಕಾಶ್ ನಾನು ಹುಟ್ಟಿದ 2 ವರ್ಷಕ್ಕೆ ನಮ್ಮಮ್ಮ ತೀರ್ಕೊಂಡ್ರಂತೆ ಆಗ್ಲಿಂದ ನಮ್ಮಪ್ಪ ತುಂಬಾ ಚೇಂಜ್ ಆಗೋದ್ರು ಅಂತ ಎಲ್ಲರೂ ಹೇಳ್ತಾರೆ ಅವರು ಅಂದ್ರೆ ಬರಿ ಮನೆಯವರಲ್ಲ ಇಡಿ ಊರಿಗೆ ಭಯ ಅವರ ಮಾತೆ ವೇದವಾಕ್ಯ ನಮ್ಮ ತಂದೆಗೆ ಇಷ್ಟ ಆದ್ರೆ ಜಪ್ಪಯ್ಯ ಅಂದ್ರೂ ಬಿಡಲ್ಲ ಇಷ್ಟ ಆಗಲಿಲ್ಲ ಅಂದ್ರೆ ಅಪ್ಪಯ್ಯ ಅಂದ್ರೂ ಇಟ್ಕೊಳ್ಳಲ್ಲ ಇದುವರೆಗೂ ನಮ್ಮ ತಂದೆ ಪ್ರೀತಿಯಿಂದ ನನ್ನ ಹತ್ರ ಒಂದ್ ಮಾತು ಆಡಿಲ್ಲ ಕ್ರೇಶ್ ಆ ಕಾಲ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ಇದು ನಮ್ಮ ಫ್ಯಾಮಿಲಿ ಫೋಟೋ ಯಾವುದೋ ಚಿಕ್ಕ ವಯಸ್ಸಲ್ಲಿ ಹೆಡ್ ಮಾಸ್ಟರ್ ಜೊತೆ ಕೂತ್ಕೊಂಡು ತಗಸ್ಕೊಂಡಾಗಿದೆ ಇವ್ರು ನನ್ನ ದೊಡ್ಡ ಮಾವ ಸೀನು ಇವ್ರಿಗೆ ಇಸ್ಪೀಟ್ ಹುಚ್ಚು ಇವ್ರು ನನ್ನ ದೊಡ್ಡತ್ತೆ ಕಲಾವತಿ ಇವನು ಇವ್ರ ಮಗ ಗಿಲ್ಲಿ ಚಿಕ್ಕ ಮಾವ ವಾಸು 15 ವರ್ಷದ ಹಿಂದೆ ಸಂಕ್ರಾಂತಿಗೆ ಬಂದವರು ಮುಂದಿನ ಹಬ್ಬ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೋಗೋದನ್ನ ಮುಂದಕ್ಕೆ ಹಾಕ್ತಾನೆ ಇರ್ತಾರೆ ಇವ್ರು ನನ್ನ ಚಿಕ್ಕತ್ತೆ ಸಾವಿತ್ರಿ ಇವರು ನನ್ನ ದೊಡ್ಡ ಚಿಕ್ಕಪ್ಪ ದೊಡ್ಡ ಚಿಕ್ಕಮ್ಮ ಇವ್ರ ಚಿಕ್ಕಪ್ಪ ಚಿಕ್ಕಮ್ಮ ಇವರು ಅವ್ರ ಮಕ್ಕಳು ಸುಮ್ಮನೆ ಕೇಳ್ತೀನಿ ಮಧು ನನ್ನ ಬಕ್ರಾ ಮಾಡೋದಕ್ಕೆ ತಾನೇ ಈ ಪ್ಲಾನ್ ಮಾಡಿರೋದು ಇಲ್ಲ ಕ್ರಿಶ್ ಈ ಐಡಿಯಾ ನನ್ನ ತಾತಂದು ಜಾಸ್ತಿ ಓದಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಇರೋ ಹೆಣ್ಮಗುಗೆ ಆ ಅಯೋಗ್ಯನ ಕೈಲಿ ಅವಳು ಕುತ್ತಿಗೆಗೆ 3 ಗಂಟೆ ಹಾಕಿಸಿ ಮೂಲೆ ಸೇರಿಸಬೇಕು ಅಂತ ಇದೆಯಲ್ಲ ನೀನೇನ್ ತಂದೆನೋ ಇಲ್ಲ ಅವನಿಗೇನಾಗಿದೆ ಆ ತರ ಹುಡುಕ್ತಾ ಹೋದ್ರೆ ಪ್ರತಿಯೊಬ್ಬರಲ್ಲಿ ಏನಾದ್ರೂ ಒಂದು ಐಪಿದ್ದೇ ಇರುತ್ತೆ ಅಕ್ಕ ಸಾಯ್ಬೇಕಾದ್ರೆ ನಿನ್ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸುವಂತ ಭಾಷೆ ತಗೊಂಡಿದ್ದಾಳೆ ಅದನ್ನ ಮರಿ ಅಂತೀಯ ಅದು ಅಲ್ಲದೆ ನನ್ನ ಮಗಳಿಗಿಲ್ದೇ ಇರೋ ಚಿಂತೆ ನಿನ್ಗೆ ಯಾಕೆ ಚಿಂತೆ ನಿಂದು ನಂದು ಅಲ್ವೋ ಚಿತೆ ಮುಂದೆ ನಿಂತಿರೋಳ್ದು ಏನದು ಭೂಮಿ ಪಟ್ಟಣದಲ್ಲಿ ಯಾರನ್ನ ಪಿರುತಿ ಮಾಡೋಳಂತೆ ಓಹೋ ಹಾಗಾದ್ರೆ ಈ ಮೂವಿಯ ಮುತ್ಕುಂದ ಇವ್ರನ್ನೆಲ್ಲ ಯಾಕೋ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಆದ್ರೆ ನಿಮ್ ತಂದೆ ಬ್ರೇನಲ್ಲಿ ಏನ್ ನೋಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಮದುವೆ ಕಂಡು ಬರ್ತಿದ್ದಾನಂತೆ ಮದುವೆ ಯಾವಾಗ ಬಾವ ಭಾಷೆ ತಕ್ಕಂಡ್ ತಪ್ಪಿಗೆ ಚಪ್ರ ಹಾಕ್ಸಿ ನಾನೇ ವಾಲ್ಗನು ಊದ್ಬಿಡ್ಲ ಬಾವ ಅವನ್ ಕರೆಸ್ತಾ ಇರೋದು ಬಾಸಿಂಗ ಕಟ್ಟಿ ಮೆರವಣಿಗೆ ಮಾಡಕ್ಕಲ್ಲ ಬಾವ ಮುಖಕ್ಕೆ ಮಂಗಳಾರತಿ ಎತ್ತಿ ವಾಪಸ್ ಓಡಿಸಕ್ಕೆ ಈ ಮದುವೆ ಬೇಡ ಅಂತ ನಾವು ಭೂಮಿನ ಹೆದರಿಸಿದ್ರೆ ನಾನ್ ಮೇಜರ್ ಆಗಿದ್ದೀನಿ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಏನ್ ಗತಿ ಧನಕ್ಕೆ ಹಾಕ್ಬೋದು ಕನ್ಸ್ ಕಾಣೋ ವಯಸ್ಸಿಗೂ ಪ್ರೀತಿ ಮಾಡೋ ಮನ್ಸಿಗೂ ಹೇಗ್ ಮುಗ್ದಾರ ಆಗ್ತೀಯ ನಾವಿಷ್ಟು ಜನ ಇದೀವಿ ಅವನ್ ಬಂದಾಗ ನೀನ್ ಯಾವ ಬೇವರ್ಸಿನೋ ಅಂತ ಶತ್ರುಗಳ ತರ ನಡ್ಕೊಂಡ್ರೆ ಈ ಮನೆ ಸಹವಾಸನೇ ಬೇಡ ಅಂತ ಓಡ್ ಹೋಗ್ತಾನೆ ಭೂಮಿ ನಮ್ಮ ಹತ್ರನೇ ಉಳ್ಕೋತಾಳೆ ಇದು ನನ್ನ ಪ್ಲಾನ್